ಮನೋವಿಹಾರಿಣಿ ನಿಮ್ಹ್ಯಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಶಿಕ್ಷಣ ಮಾಲಿಕೆ ಪ್ರಸ್ತುತಪಡಿಸುತ್ತಿರುವವರು ಡಾಕ್ಟರ್ ಭರತ್. ಇಲ್ಲಿಯವರೆಗೆ ಸುಬ್ಬಣ್ಣನವರು ಮಿದುಳಿನಲ್ಲಿ ಡೋಪಮೀನ್ ಮಟ್ಟ ಹೆಚ್ಚಿಸುವ ಮಾತ್ರೆಗಳ ಬಗ್ಗೆ ಮಿತ್ರರಿಗೆ ತಿಳಿಸಿದರು. ಮಾಲತಿ ಮಾವನವರ ದಿನಚರಿ ಆಧರಿಸಿ ಮಾತ್ರೆ ನೀಡುತ್ತಿದ್ದಳು. ಒಂದು ದಿನ ಇದ್ದಕ್ಕಿದ್ದಂತೆ ಸುಬ್ಬಣ್ಣನವರು ಸರಸುಗೆ ತಾಂಬೂಲ ಕೊಡಮ್ಮ ಎಂದು ಸೊಸೆಯನ್ನು ಕೂಗಿದರು. ಸರಸು ಹೆಸರು ಕೇಳುತ್ತಿದ್ದಂತೆ ಮಾಲತಿ ಓಡಿ ಬಂದು, ಎಲ್ಲಿ ಮಾವಯ್ಯ, ಇಷ್ಟೊತ್ತು ಇಲ್ಲೇ ಕೂತಿದ್ದಳು? ಅವಳ ಹತ್ರ ಸಾಕಷ್ಟು ಮಾತನಾಡಿದೆ, ನನಗೂ ಸ್ವಲ್ಪ ಸಮಯ ಕಳೀತು, ಈಗ ಹೊರಟು ಬಾಗಿಲ ಹತ್ರ ನಿಂತಿದ್ದಾಳೆ, ಅವಳಿಗೆ ತಾಂಬೂಲ ಕೊಡು. ಮಾಲತಿ ಗಾಬರಿಯಿಂದ, ಮಾವಯ್ಯ ಏನೇನೋ ಮಾತಾಡ್ತಾ ಇದ್ದೀರಲ್ಲ, ಇಲ್ಲಿ ಯಾರೂ ಇಲ್ಲ. ಸುಬ್ಬಣ್ಣನವರು ಅಸಹನೆಯಿಂದ, ನಿನಗೆ ಯಾವಾಗ್ಲೂ ನಿಮ್ಮ ಅತ್ತೆನ ಕಂಡ್ರೆ ಆಗೋದೇ ಇಲ್ಲ, ಅವಳ ಹತ್ರ ನಾನು ಮಾತನಾಡಿದ್ರೆ ನಿನಗೇನ್ ತೊಂದ್ರೆ? ಮಾತು ಮರೆಸಲು ಮುಂದಾದಳು ಮಾಲತಿ. ಹೇಳಿ ಮಾವಯ್ಯ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡ್ರೆ ಸರಿ ಹೋಗುತ್ತೆ. ಮಾಲತಿಯ ಕೈ ತಳ್ಳಿದರು ಸುಬ್ಬಣ್ಣನವರು. ಏನೇನೋ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬೇಡ, ನನಗ್ ಗೊತ್ತು ನಿನ್ನ ಮತ್ತೆ ಮುಕುಂದನ ಪ್ಲಾನ್. ಕಣ್ಣು ಕೆಂಪಗೆ ಮಾಡಿಕೊಂಡು ಸುಬ್ಬಣ್ಣನವರು, ನನ್ನನ್ನ ಸರಸುವನ ಮುಗಿಸಿ ನನ್ನ ದುಡ್ಡು ಆಸ್ತಿ ಹೊಡಿಬೇಕು ಅಂತ ನೀವು ಸಂಚು ಮಾಡ್ತಿರೋದು ನನಗ್ ಗೊತ್ತು. ಸುಬ್ಬಣ್ಣನವರ ವಾಗ್ಝರಿ ಯದ್ವಾ ತದ್ವಾ ಹರಿದಾಡಿತು. ಮಾಲತಿ ದಿಕ್ಕು ತೋಚದೆ ಮುಕುಂದನಿಗೆ ಫೋನ್ ಮಾಡಿದ್ಲು, ರೀ ಆದಷ್ಟು ಬೇಗ ಬನ್ನಿ, ಮಾವನವರು ಹೇಗೆ ಹೇಗೋ ಆಡ್ತಾ ಇದ್ದಾರೆ. ಮನೆಗೆ ಬಂದ ಮುಕುಂದನಿಗೆ ಮಾಲತಿ ವಿವರಿಸುತ್ತಾ, ಇತ್ತೀಚೆಗೆ ತಮ್ಮ ಹಿಂದೆ ಯಾರೋ ನಿಂತಂತೆ ಮುಂದೆ ಹಾದು ಹೋದಂತೆ ಆಯಿತು ಅನ್ನೋರು. ಯಾರು ಇಲ್ವಲ್ಲ ಮಾವಯ್ಯ ಅಂತಿದ್ದೆ. ತಕ್ಷಣ ತಂದೆಯನ್ನ ವೈದ್ಯರಲ್ಲಿಗೆ ತೋರಿಸಿದಾಗ, ಪಾರ್ಕಿನ್ಸನ್ ರೋಗಿಗಳಲ್ಲಿ ಮಾನಸಿಕ ಸಮಸ್ಯೆಗಳಿರುತ್ತವೆ, ಚಲನೆಯ ಸಮಸ್ಯೆಗೆ ಮುಂಚೆಯೇ ಖಿನ್ನತೆ ಇತ್ಯಾದಿ ಸಾಮಾನ್ಯ, ಸೋಂಕಿನಿಂದ ಅಥವಾ ರಕ್ತದಲ್ಲಿ ಸೋಡಿಯಂ ಕಡಿಮೆಯಾದ್ರೆ ಹೀಗಾಗುತ್ತೆ, ಮಾತ್ರೆಗಳ ಅಡ್ಡ ಪರಿಣಾಮದಿಂದ ಕೂಡ ಆಗಬಹುದು. ರಕ್ತ ಪರೀಕ್ಷೆ, ಸ್ಕ್ಯಾನಿಂಗ್, ಇನ್ನಿತರ ಟೆಸ್ಟ್ ಮಾಡಿದೀವಿ. ರಿಪೋರ್ಟ್ ನೋಡಿದ ವೈದ್ಯರು ನಮ್ಮ ಅಭಿಪ್ರಾಯದಲ್ಲಿ ಅವರಿಗೆ ಸೈಕೋಸಿಸ್ ಅಥವಾ ಮತಿಭ್ರಮಣೆಯಾಗಿದೆ, ರೋಗಿಗೆ ವಾಸ್ತವಕ್ಕೆ ನಿಲುಕದ ಅನುಭವ ಆಗುತ್ತೆ, ಇದಕ್ಕೆ ಹ್ಯಾಲುಸಿನೇಷನ್ಸ್ ಅಥವಾ ಭ್ರಮೆಗಳು ಅಂತಾರೆ. ಇಲ್ಲದೇ ಇರುವ ಪ್ರಾಣಿಗಳು, ಬಂಧು ಮಿತ್ರರು ಗೋಚರಿಸುತ್ತಾರೆ, ಕೆಲವೊಮ್ಮೆ ರೋಗಿ ಅವರೊಂದಿಗೆ ಮಾತನಾಡುತ್ತಾನೆ, ತಮ್ಮ ವಿರುದ್ಧ ಸಂಚು ನಡೆಯುತ್ತಿದೆ ಎಂಬ ಶಂಕೆ ಕೂಡ ಆಗುತ್ತೆ. ಇವೆಲ್ಲ ಮಾತ್ರೆಗಳ ದುಷ್ಪರಿಣಾಮ ಅಂತ ನನ್ನ ಗುಮಾನಿ. ಸೈಕೋಸಿಸ್ ನಿಲ್ಲಿಸುವ ಮಾತ್ರೆ ಕೊಟ್ಟಿದ್ದೀನಿ, ಒಂದೆರಡು ಮಾತ್ರೆ ನಿಲ್ಲಿಸಿದ್ದೀನಿ. ಮಿದುಳಲ್ಲಿ ಡೋಪಮಿನ್ ಹೆಚ್ಚಿದರೆ ಸೈಕೋಸಿಸ್ ಆಗಬಹುದು, ಕಡಿಮೆಯಾದರೆ ಚಲನೆಯ ಸಮಸ್ಯೆ ಹೆಚ್ಚಬಹುದು, ಹಾಗಾಗಿ ಡೋಪಮಿನ್ ಮಟ್ಟ ಸರಿತೂಗಿಸಬೇಕು. ಮಾಲತಿ ಅಳುತ್ತಾ, ಡಾಕ್ಟ್ರೆ ನಂಗೆ ತುಂಬಾ ಭಯ ಆಗ್ತಾ ಇದೆ, ನಮ್ಮವರಿಗೂ ಈ ಕಾಯಿಲೆ ಬರುತ್ತಾ? ಪಾರ್ಕಿನ್ಸನ್ ಕಾಯಿಲೆ ಅನುವಂಶಿಕವೇ? ಉತ್ತರ ಮುಂದಿನ ಸಂಚಿಕೆಯಲ್ಲಿ.